ಜನರನ್ನು ಲೂಟಿ ಮಾಡ್ತಕ್ಕಂಥ ಒಂದು ರೀತಿ ಅಂಧಾ ದರ್ಬಾರ್. ಜನತಂತ್ರ ವ್ಯವಸ್ಥೆಯಲ್ಲಿ ಜನಹಿತಕ್ಕೆ ಸರ್ಕಾರಗಳಿರಬೇಕು, ಯಾರು ಕೇಳಲ್ಲ ಮಾಡಲ್ಲ, ಚರ್ಚೆಗಳು ಇಲ್ಲ. ಎಲ್ಲ ಹೋಟ್ಲು ಬಾಗಿಲಾಕಿದ್ವು, 9 ಪೆಟ್ರೋಲ್ ಪಂಪ್ಗಳು ಬಾಗಿಲಾಕಿದ್ವು, ಸಣ್ಣ ಸಣ್ಣ ವ್ಯಾಪಾರಿಗಳು ಬಾಗಿಲಾಕಿದ್ರು. ಬೆಳಗ್ಗೆ ಎದ್ರೆ ಉಸಿರಾಡಿದ್ರೆ ಟ್ಯಾಕ್ಸು, ರಾತ್ರಿ ಮಲಕೊಳ್ಳೋ ತನಕನೂ ಟ್ಯಾಕ್ಸ್ ಕಟ್ಟಿದ್ರು. ಇಷ್ಟೆಲ್ಲ ನಡುವೆಯೂ ಕೂಡ ನಮಗೆ ನೀವು ರೋಡ್ ಇದು ಕಟ್ಟಿ ಅಂತ, ಟ್ರೋಲ್ ಕಟ್ಟಿ ಅಂತ ಹೇಗಾಗ. ಮೈಸೂರು ಬೆಂಗಳೂರು ರಸ್ತೆನ ಬ್ರಿಟಿಷರ ಕಾಲದಲ್ಲೂ ಆಯಿತು, ಮಹಾರಾಜರು ಬೆಂಗಳೂರಿಂದ ಊಟಿ ತನಕನೂ ಕೂಡ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ರು, ಭಾಳ ಸುಗಮವಾಗಿ ಹೋಗಬೇಕು ಅಂತೇಳಿ. ಇವರು ಅದೆಲ್ಲನೂ ಚಚ್ಚಿ ಕೆಚ್ಚಿ ಇವತ್ತು ದಿವಸ ನಿಮ್ಮದೇ ಆದಂಥ ರಸ್ತೆ ಮಾಡಿದ್ದೀರ, ಮಾಡಿ ಮಾಡೋದು ಬೇಡ ಅಂತ. ಬಟ್ ಯಾರು ನಿಮಗೆ ಈ ರಸ್ತೆ ಬೇಕು, ದಶಪಥ ರಸ್ತೆ ಬೇಕು ಅಂಥೇಳಿ ಏನಾದರೂ ಚಳುವಳಿಗಳಾಗಿದ್ವಾ? ಯಾರಾದರೂ ಸರ್ಕಾರಕ್ಕೆ ಅರ್ಜಿಗಳು ಕೊಟ್ಟಿದ್ದೀರಾ? ಹಿಂದೆ ಎಸ್ ಎಂ ಕೃಷ್ಣ ಅವರಿದ್ದಾಗ 4 ಪಥದ ರಸ್ತೆಯಲ್ಲೇ ಭಾಳ ಸೊಗಸಾಗಿ ಆನಂದವಾಗಿ ತಿರುಗಾಡ್ಕೊಂಡು ಹೋಗ್ತಾಯಿದ್ರು ಜನ. ಜನ ಮೈಸೂರಲ್ಲಿ ಬೆಳಗ್ಗೆ ತಿಂಡಿನೂ ತಿಂತಾ ಇರಲಿಲ್ಲ, ಮಧ್ಯ ಅಲ್ಲೆಲ್ಲರೂ ತಿಂಡಿ ತಿನ್ಕೊಳ್ಳೋರು. ಇವಾಗ ಮಧ್ಯ ಏನೂ ಸಿಗಲ್ಲ ನಿಮಗೆ. ಎಲ್ಲ ಹೋಟ್ಲು ಬಾಗಿಲಾಕಿದ್ವು, 9 ಪೆಟ್ರೋಲ್ ಪಂಪ್ಗಳು ಬಾಗಿಲಾಕಿದ್ವು, ಸಣ್ಣ ಸಣ್ಣ ವ್ಯಾಪಾರಿಗಳು ಬಾಗಿಲಾಕಿದ್ರು. 93 ಜನ ನಿಮ್ಮ ಅವೈಜ್ಞಾನಿಕ ರಸ್ತೆಯಿಂದ ಸತ್ತು ಹೋದರು. ಹೋಗಿ ಟ್ರಾಮಾ ಸೆಂಟ್ರ್ಗಳಿದೆಯಾ? ಟ್ರಾಮಾ ಸೆಂಟ್ರ್ಗಳಿರಬೇಕು. ಆಕ್ಸಿಡೆಂಟ್ ಆಯಿತು, ಏನಿಲ್ಲ, ಹಾಸ್ಪಿಟ್ಲ್ ವ್ಯವಸ್ಥೆನೂ ಇಲ್ಲ. ಮೊನ್ನೆ ದರೋಡೆ ಆಯ್ತು, ಗಂಡ ಹೆಂಡತಿ ನಿಲ್ಲಿಸಿ ದರೋಡೆ ಮಾಡಿದ್ರು, ಯಾರೂ ಇರಲ್ಲ ಅಲ್ಲಿ. ಹೀಗೆ ಜನರು ದರೋಡೆಗೊಳಗಾಗ್ತಾಯಿದ್ದಾರೆ, ಮತ್ತು ಯಾರಾದರೂ ಆರೋಗ್ಯ ಸರಿ ಇಲ್ಲದವರು ಹೋಗ್ತಾಯಿದ್ರೆ ಮಧ್ಯಾಹ್ನ ಸತ್ತೋಗ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ರಸ್ತೆಗೆ ಎಕ್ಸಾರ್ಬಿಡೆಂಟ್ ಟೋಲ್ ಕೂಡ ಫಿಕ್ಸ್ ಮಾಡಿದ್ರು, 600 ಟೋಲ್ ಫಿಕ್ಸ್ ಮಾಡಿದ್ರು. ಇನ್ನು ಅರ್ಧ ಆಗಿದೆ, ಅರ್ಧಕ್ಕೆ ಇಷ್ಟೊಂದು ದುಡ್ಡು ಕೇಳ್ತಾ ಇದ್ದೀರಾ? ನೆನ್ನೆ 230 ರೂಪಾಯಿ ತೊಗೊಂಡಿದ್ದಾರೆ ನಿಡ್ಗಟ್ಟ ಟು ಬ್ಯಾಂಗ್ಳೂರು, ನಿಡ್ಗಟ್ಟ ಟು ಬ್ಯಾಂಗ್ಳೂರು ಅರ್ಧಕ್ಕೆ. ಸೊ ಹಾಗಾಗಿ ಇವತ್ತಿನ ದಿವಸ ಏನಾಗಿದೆ ಅಂತ ಅಂದರೆ ಈ ರಸ್ತೆ ಜನರಿಗೆ ಅನುಕೂಲ ಇಲ್ಲ, ಜನರು ಯಾರು ಕೂಡ ಇದು ಬೇಕೇ ಬೇಕು ಅಂತ ಒತ್ತಾಯನೂ ಇಲ್ಲ. ಆಯಿತು, ಆಗೋಗಿದೆ. ಇವತ್ತು ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ದಯವಿಟ್ಟು ಈ ರಸ್ತೆ ಉಪಯೋಗ ಮಾಡೋವಂಥವ್ರನ್ನ, ರಸ್ತೆ ಟೆಕ್ನಿಕಲಿ ಗೊತ್ತಿರೋವಂಥವ್ರನ್ನ, ಮತ್ತು ಜನಸಾಮಾನ್ಯರನ್ನ, ಮತ್ತು ಜನಪ್ರತಿನಿಧಿಗಳನ್ನು ಕರೆದು ಒಂದು ಚರ್ಚೆ ಮಾಡಿ ಎಷ್ಟು ಹಣ ನಿಗದಿ ಮಾಡ್ಬೋದು ಇದಕ್ಕೆ ಏನು. ಯಾಕೆಂದರೆ ನಿಮಗಾಗಲೇ ರೋಡ್ ಟ್ಯಾಕ್ಸ್ ಕೊಟ್ಟಿದ್ದೀವಿ, ಮತ್ತು ಇವತ್ತು ಒಂದು ಇನ್ನೋವಾ ಕಾರ್ಗೆ 5 ಲಕ್ಷ ರೂಪಾಯಿ ಲೈಫ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಎಲ್ಲ ವೆಹಿಕಲ್ಗಳಿಗೂ ಲೈಫ್ ಟ್ಯಾಕ್ಸ್ ಇದೆ, ಅದ್ರ ಮೇಲೆ ಇನ್ಶೂರೆನ್ಸ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಬೇರೆ ಬೇರೆ ಟ್ಯಾಕ್ಸ್ ಕಟ್ಟಿರೋ ಜೊತೆಗೆ ಇವತ್ತು ಈ ಟ್ಯಾಕ್ಸ್ ಬೇರೆ ಕಟ್ಟಬೇಕು. ಮೈಸೂರಿಂದ ಬೆಂಗಳೂರಿಗೆ ತಲುಪಿದ್ರೆ ನಾವು ಬೆಂಗಳೂರು ಟೋಲ್ಗೇಟಿಂದ ತಿರುಗಿ ನೈಸ್ ರೋಡ್ಗೆ ಟ್ಯಾಕ್ಸ್ ಕಟ್ಬೇಕು, ಊರೊಳಗೆ ಹೋಗ್ಬೇಕು. ಏನು ರೀ, ಯಾವ ಪುರುಷಾರ್ಥಕ್ಕೆ ನಾವು ಮಾಡ್ತಾ ಇದ್ದೀವಿ? ಯಾವ ಪುರುಷಾರ್ಥಕ್ಕೆ? ಒಂಥರ ಹಗಲು ದರೋಡೆ ಆಗಿದೆ, ಸರ್ಕಾರದ್ದು ಹಗಲು ದರೋಡೆ ಆಗಿದೆ.